ವೀಕ್ಷಕರೇ ಮಗು ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಮಧುಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಬೈಪಾಸ್ನಲ್ಲಿ ಹಣ ನೀಡದ ಕಾರಣ ದ್ವಿಚಕ್ರ ವಾಹನ ಸವಾರರಿಗೆ ಮಂಗಳಮುಖಿಯರು ಹಲ್ಲೆ ಮಾಡಿ ಗಂಭೀರ ಗಾಯಗೊಳಿಸಿರುವ ಘಟನೆ ವರದಿಯಾಗಿದ್ದು ಈ ಬಗ್ಗೆ ಮಧುಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಧುಗಿರಿ ಹೊರವಲಯದಲ್ಲಿರುವ ಗೌರಿಬಿದನೂರು ಹಿಂದೂಪುರ ಬೈಪಾಸ್ನ ಕೇಶಿಪ್ ರಸ್ತೆಯ ಬಳಿ ಹಂಪ್ಗಳಿದ್ದು ಅಲ್ಲಿ ದ್ವಿಚಕ್ರ ವಾಹನ ಸವಾರರು ನಿಲ್ಲಿಸಿದಾಗ ತಕ್ಷಣವೇ ಮಂಗಳಮುಖಿಯರು ಆಗಮಿಸಿ ಬೈಕ್ನಲ್ಲಿರುವಂತಹ ಕೀಗಳನ್ನು ಕಸಿದುಕೊಳ್ಳುತ್ತಾರೆ. ನಂತರ ಹಣ ನೀಡದಿದ್ದರೆ ನನ್ನನ್ನು ಮುಟ್ಟಲು ಬಂದಿದೆಯಾ ಎಂದು ಗುಂಪು ಕಟ್ಟಿಕೊಂಡು ಅವರ ಮೇಲೆ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಿದ ಘಟನೆ ಕುರಿತು ಮಧುಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗುರುವಾರ ಸಂಜೆ ಕೊಡ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ರಂಗನಾಥ್ ಎಂಬುವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಮಧುಗಿರಿಯಿಂದ ತೆರಳುತ್ತಿರುವಾಗ ಮಂಗಳಮುಖಿಯರು ಅಡ್ಡಗಟ್ಟಿ ಹಣಕ್ಕೆ ಪಿಡಿಸಿದ್ದಾರೆ. ಹಣ ನೀಡದಿದ್ದಾಗ ಅವರ ಮೇಲೆ ಹಲ್ಲೆ ನಡೆಸಿ ಕಲ್ಲುಗಳನ್ನು ಹೊಡೆದು ರಕ್ತ ಬರುವ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಮಗೆ ಪರಿಚಯ ಇದ್ರು, ಅವ್ರನ್ನ ಹೊಡಿತಾ ಇದ್ರು. ಹೊಡಿತಾ ಇದ್ದಿದ್ದು ನೋಡಿಬಿಟ್ಟು ನಾನು ಯಾಕಮ್ಮ ಹೊಡೆಯೋದು ಅಂತೇಳಿ ಸುಮ್ಮನೆ ಕೇಳಿದ್ಕೆ ನಮ್ಮನ್ನು ಕಲ್ಲು ತಗೊಂಡು ಹೊಡೆದು ನಮ್ಮನ್ನು ಗಾಯ ಸಿಕ್ಕಾಪಟ್ಟೆ ಗಾಯ ಮಾಡವ್ರೆ. ತಲೆ ಎಲ್ಲ ಹೊಡಿಯಂಗೆ ಹೊಡೆದೋಗೈತೆ. ಆ ಥರ ಎಲ್ಲ ಮಾಡಿ ಗಾಯ ಇಲ್ಲ ಆಗೈತೆ ನೋಡಿ. ಹೊಲಿಗೆ ಹಾಕ್ಯವ್ರು ನೋಡಿ, ಹೊಲಿಗೆ ಹಾಕಂಗೆ ಹೊಡೆದು ನಮ್ಮನ್ನು ಸಿಕ್ಕಾಪಟ್ಟೆ ಇಲ್ಲಿ ಟಾರ್ಚರ್ ಮಾಡ್ತಾರೆ. ಎಲ್ಲರಿಗೂ ಬೀಗ ಕಿತ್ಕೊಂಬ್ತಾರೆ. ಫಸ್ಟ್ಗೆ ಬೀಗ ಕಿತ್ಕೊಂಡು ಅವರು ಬ್ಲೌಸಲ್ಲಿ ಹಾಕೋಬಿಡ್ತಾರೆ. ಬ್ಲೌಸಲ್ಲಿ ಹಾಕ್ಕೊಂಡು ಬೀಗ ಕೊಡೋಲ್ಲ. ನೂರು ರೂಪಾಯಿ ಕೊಡೋವರೆಗೂ ಕೊಡೋಲ್ಲ ಅವರು. ಇದೇ ಅವ್ರದ್ದು ಇಲ್ಲೆಲ್ಲ ಬರೀ ದಂಧೆ ಮಾಡ್ತಾ ಅವ್ರಿಗೆ. ಇಲ್ಲಿ ಹಿಂದೂಪುರ ಜಂಕ್ಷನ್ ಇದು ರಿಂಗ್ ರೋಡು. ಅಲ್ಲಿ ಬಂದು ಎನಿ ಟೈಮು ಇರ್ತಾರೆ. ಅದು ರಾತ್ರಿ 12 ಗಂಟೆಗೆ ಇಲ್ಲಿ ಏನು ಕೆಲಸ? ರಾತ್ರಿ 12 ಗಂಟೆವರೆಗೂ ಇಲ್ಲಿ ವಸೂಲಿ ಮಾಡ್ತಾರೆ. 7:00 ಮತ್ತೆ ಹೋಗಿ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸಿದ್ದೀನಿ, ಕೊಟ್ಟಿದ್ದೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ರಂಗನಾಥ್ ಅಂತ. ಹಲ್ಲೆಗೊಳಗಾದವರು ತಕ್ಷಣವೇ ಬೈಪಾಸ್ ರಸ್ತೆಯ ವಾಹನಗಳನ್ನು ಅಡ್ಡಗಟ್ಟಿ ಪ್ರತಿಭಟಿಸಿದ್ದ ಹಿನ್ನೆಲೆಯಲ್ಲಿ ಅಲ್ಲಿಂದ ಮಂಗಳಮುಖಿಯರು ಕಾಲ್ಕಿತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಘಟನೆಯನ್ನು ತಿಳಿಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೈಪಾಸ್ನಲ್ಲಿ ಅಡ್ಡಗಟ್ಟಿ 100 ರೂಪಾಯಿ ಕೊಡು ಎಂದಾಗ ನನ್ನ ಬಳಿ ಹಣವಿರಲಿಲ್ಲ, ದುಡ್ಡಿಲ್ಲ ಎಂದಾಗ ವಾಹನ ಬೀಗ ಕಿತ್ತುಕೊಂಡು ಒಬ್ಬರ ಮೇಲೊಬ್ಬರು ಹಲ್ಲೆ ಮಾಡಲು ಮುಂದಾದರು. ನನ್ನ ಹಿಂದೆ ಬರುತ್ತಿದ್ದ ರಂಗನಾಥ್ ನನ್ನ ರಕ್ಷಣೆಗೆ ಧಾವಿಸಿದಾಗ ಅವರನ್ನ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡಿ 4 ಹೊಲಿಗೆ ಬಿದ್ದಿವೆ. ಈ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇನೆ. ನಾನು ಹಿಡ್ಕೊಂಡು ಬಡಿ ಹಾಕಿ ಕಾಯಲ್ಲಿ ತಗೊಂಡು ಗಾಡಿ ಒದ್ದಿದ್ರು. ನನ್ಗೇನು ಒದಿಲಿಲ್ಲ ಏನಿಲ್ಲ. ಅಲ್ಗೊಂದು ಕಾಯ್ ತಗೊಂಡಿಲ್ಲ, ಹಾಕಿದ್ರು ನೋಡಿ. ಇವಾಗ ಒಂದು ಹೋಯ್ತಲ್ಲ ನಾನು ಬಂದ್ರೆ ಅಲ್ಲಿ ಬೀಗ ಕಿತ್ಕೊಬಿಟ್ರು. ಬೀಗ ಕಿತ್ಕೊಂಡು 100 ರೂಪಾಯಿ ಕೊಡೋ ಅಂತಂದ್ರು. ನಾನು ಕೊಡ್ಲಿಲ್ಲ ಏನಿಲ್ಲ. ನನ್ನ ಹತ್ರ ಇಷ್ಟೇ ನಮ್ಮ ಇರೋದು, ಎಲ್ಲ ದುಡ್ಡೆಲ್ಲ ಖರ್ಚಾಗೈತೆ. ಬೀಗ ಕೊಡ್ತೀರಾ ಇಲ್ವಾ ಇಲ್ಲ ಹೊಡಿಬೇಕು ಅಂತಂದಂದೆ. ಅಷ್ಟೊಳಗೇನೇ ನನ್ನ ಹಿಡ್ಕೊಂಡು ಹೊಡಿತಾಯಿದ್ರು. ಬಂದು ನಮ್ಮೂರನ್ನು ನನಗೆ ಪರಿಚಯ ಇರೋರು ಬಂದು ಬಿಡಿಸ್ಕೊಂಡ್ರು. ಬಿಡಿಸ್ಕೊಂಬಕ್ಕೆ ಬರೋ ಅಷ್ಟು ಗಾಯಪ್ಪನ ಹಿಡ್ಕೊಂಡು ಹೊಡೆದ್ರು. ಏನಾಗಿದೆ ಅವ್ರಿಗೀಗ? ಇವಾಗ ಏನಿಲ್ಲ, ತಲೆ ಒಳಗೆ ಗಾಯ ಆಗಿ ಬ್ರೆಡ್ ಹೋಗ್ಬಿಟ್ಟೈತೆ. 4 ಹೊಲಿಗೆ ಆಗೈತೆ ಇಷ್ಟೇ. ಇತ್ತೀಚೆಗೆ ಕೆಲವು ಮಂಗಳಮುಖಿಯರು ಪಟ್ಟಣದ ಹಲವು ಅಂಗಡಿಗಳಲ್ಲಿ ತೆರಳಿ ಹಣದ ತಿಜೋರಿಗೆ ಕೈ ಹಾಕಿ ಹಣವನ್ನು ಪಡೆಯುವುದು ಸಾಮಾನ್ಯ. ಸಿದ್ದಾಪುರ ಗೇಟ್ ಬಳಿ ಇರುವ ಗ್ಯಾಸ್ ಪಂಪ್ ಹೌಸ್ಗೂ ನುಗ್ಗಿ ಹಣ ನೀಡದಿದ್ದಾಗ ಹಣವನ್ನು ಕಸಿಯಲು ಯತ್ನಿಸಿ ಬುಧವಾರ ಗಲಾಟೆ ಸಂಭವಿಸಿತ್ತು. ಬೈಪಾಸ್ಗಳಲ್ಲಿ ಅಪ್ರಾಪ್ತ ಬಾಲಕರೇ ಇವರ ಟಾರ್ಗೆಟ್ ಆಗಿದ್ದು ಇದರಿಂದ ಪೊಲೀಸರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಲ್ಲೆಗೆ ಸಂಬಂಧಿಸಿದಂತೆ ಮಂಗಳಮುಖಿಯರಾದ ಚಂದ್ರಕಲಾ ಮತ್ತು ದುರ್ಗಾ ಎಂಬುವರ ಮೇಲೆ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಸಿರಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ನಗರದಲ್ಲಿ ಸುಸಜ್ಜಿತವಾದ ಸುವರ್ಣ ಕನ್ನಡ ಭವನ ನಿರ್ಮಾಣವಾಗಿದ್ದು ಅದರ ಬಳಕೆ ಸಮರ್ಪಕವಾಗಿ ಆಗಬೇಕೆಂದು ಶಾಸಕ ಕೆ ಶ್ರೀನಿವಾಸ್ ಗೌಡ ಹೇಳಿದರು. ನಗರದ ಕೋಲಾರಮ್ಮ ಕೆರೆ ಅಂಗಳದಲ್ಲಿ ಹಿಂದೆ 2017ರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಉದ್ಘಾಟನೆ ನೆರವೇರಿದ್ದ ಸುವರ್ಣ ಕನ್ನಡ ಭವನದ ಒಳಾಂಗಣ ವಿನ್ಯಾಸ ಕೆಲಸಗಳಾದ ಆಸನಗಳ ವ್ಯವಸ್ಥೆ, ಧ್ವನಿವರ್ಧಕ, ಲೈಟಿಂಗ್ ಹಾಗೂ ವಿದ್ಯುದೀಕರಣ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಾ, ಕೋಟ್ಯಾಂತರ ರು ಖರ್ಚು ಮಾಡಿ ಸುಸಜ್ಜಿತವಾದ ಭವನ ನಿರ್ಮಾಣ ಮಾಡಿದ್ದು ಭವನದ ನಿರ್ವಹಣೆಯನ್ನು ಸಮರ್ಪಕವಾಗಿ ಬಳಸುವಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಚ್ಚಿನ ಗಮನ ಹರಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಎಂದು ಸೂಚಿಸಿದರು. ಉಪಯೋಗ ಬಹಳ ವರ್ಷಗಳಿಂದ ಶುರುವಾಗಿದ್ದು ಇವತ್ತೇನೋ ಅದಕ್ಕೆ ಒಂದು ಇದು ಸಿಕ್ಕಿದೆ. ಏನಪ್ಪ ಇದು ಒಳ್ಳೆ ಒಳಗಡೆ ಬಂದರೆ ಬಹಳ ಚೆನ್ನಾಗೂ ಕಾಣ್ತದೆ. ಇದನ್ನು ಯಾರು ನೋಡ್ಕೊಳ್ಳೋದಾದ್ರೆ
ಯಾವ ಡಿಪಾರ್ಟ್ಮೆಂಟ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇದೇ ರೀತಿ ಯಾವತ್ತಿಗೂ ಇರುವಂಗೆ ನೋಡ್ಕೋಬೇಕಾದಂತ ಜವಾಬ್ದಾರಿ ನಿಮ್ಗೆ ಇರ್ತದೆ. ಯಾಕೆಂದ್ರೆ ನಾವು ಇವತ್ತೇನೋ ಮಾಡಿ ಹೊರ್ತೀವಿ, ಆದ್ಮೇಲೆ ಬರ್ಲಿಕ್ಕೆ ಯಾವತ್ತಾದ್ರೂ ಗಿಟ್ಟಿಟ್ಟೋಗಿಟ್ಟಿಲ್ಲ ಅಂದ್ರೆ ಬರ್ತೀವಿ, ಆದ್ರೆ ಯಾವತ್ತಿಗೂ ಇದು ಸ್ವಚ್ಛವಾಗಿಟ್ಟುಕೊಂಡು ಇದನ್ನ ಗೌರವವಾಗಿ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ನಿಮ್ಗಳ ಮೇಲೆ ಬಿದ್ದಿದೆ, ನಿಮ್ಮ ಮೇಲೆ ಬಿದ್ದಿದೆ ಅಂತ ಮತ ಹೇಳಿ. ಇವತ್ತು ಏನು ಇಂಥ ಕಾರ್ಯಕ್ರಮ ನಮ್ಮಲ್ಲಿ ಕೋಲಾರದಲ್ಲಿ ಆಗಿದೆ, ಇವತ್ತು ನಾವೆಲ್ಲರೂ ಕೂಡ ಎಲ್ಲರೂ ಸ್ಮರಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ನಾನು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ಎಸ್ ಮುನಿಸ್ವಾಮಿ, ಕೋಲಾರ ಜಿಲ್ಲೆ ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ಗಡಿಭಾಗವಾಗಿರುವುದರಿಂದ ಕನ್ನಡ ಭಾಷೆಯ ಹೆಚ್ಚು ಕಾರ್ಯಕ್ರಮಗಳು ನಡೆಯುವಂತಾಗಲಿ ಎಂದು ಆಶಿಸಿದರು. ಭವನದಲ್ಲಿ ಉಳಿಕೆ ಇರುವ ಕೆಲಸಗಳ ಬಗ್ಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಪೂರ್ಣಗೊಳಿಸುವ ಭರವಸೆಯನ್ನು ಅವರು ನೀಡಿದರು. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ಶ್ರೀನಿವಾಸ್ ಗೌಡರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಎಮ್ ಎಲ್ ಸಿ ಗೋವಿಂದರಾಜನ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಪುರಸಭೆ ನಗರಸಭೆ ಅಧ್ಯಕ್ಷರು ಕೂಡ ಅಧ್ಯಕ್ಷರು ನಮ್ಮ ನೋಡ್ತಾ ಇದ್ದೇವೆ. ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದ್ದರು, ಏನು ಯಾವಾಗ ಉದ್ಘಾಟನೆ ಆಗೋದು ಏನು ಹೇಳ್ತಾ ಇದ್ದೆ ನಾನು ಅವ್ರಿಗೆ ಇವತ್ತು ಹೇಳಿದ್ರು ಉದ್ಘಾಟನೆ ಆಗೋದಿತ್ತು, ಒಳಗೆ ಒಂದು ಕೆಲಸಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಇವತ್ತು ಏನು ಇದರಲ್ಲಿ ಬಾಕಿ ಇದ್ದಂಥ ಕೆಲಸಗಳು ಈಗೇನು ನಮ್ಮ ಎಮ್ ಎಲ್ ಸಿ ಅವರು ಗೋವಿಂದ ರಾಜೇಂದ್ರರು ಮತ್ತು ಶಾಸಕರು ಅನುದಾನದಲ್ಲಿ ಇದು ಕೊಟ್ಟು ಇವತ್ತು ಲೋಕಾಯುಕ್ತ ಇನ್ನು ಉಳಿದಂಥ ಕೆಲಸಗಳು ಏನೇನು ಇದೆ ಅಂತೇಳಿ ನಮ್ಮ ನಾಯಕರು ಹೇಳ್ತಾ ಇದ್ರು. ಜಿಲ್ಲಾ ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕ ಎಸ್ ನಾರಾಯಣಗೌಡ ಮಾತನಾಡಿ, ಶಾಸಕ ಕೆ ಶ್ರೀನಿವಾಸ್ ಗೌಡ ಹಾಗೂ ಎಂಎಲ್ಸಿ ಇಂಚರ ಗೋವಿಂದರಾಜು ಅವರುಗಳು ತಮ್ಮ ಅನುದಾನದಲ್ಲಿ ತಲಾ 10 ಲಕ್ಷ ನೀಡಿದ್ದು, ಆ ಹಣ ಬಳಸಿಕೊಂಡು ಭವನದ ಒಳಾಂಗಣ ಕೆಲಸ ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಿದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ವೃದ್ಧೆಯೊಬ್ಬರು ಕೆರೆಯಲ್ಲಿ ಕಾಲು ಜಾರಿ ಸಾವನ್ನಪ್ಪಿರುವ ಘಟನೆ ಮಧುಗಿರಿ ತಾಲೂಕಿನ ಅಗ್ರಹಾರದಲ್ಲಿ ನಡೆದಿದೆ. ಪುರವರ ಹೋಬಳಿಯ ವಡ್ಡರಹಳ್ಳಿ ಹೊಸರಮ್ಮ ಎಂಬುವರು ಮೃತ ದುರ್ದೈವಿ ಎನ್ನಲಾಗಿದೆ. ಇನ್ನು ಸ್ಥಳಕ್ಕೆ ಸಿಪಿಐ, ಎಂಎಸ್ ಸರ್ದಾರ್, ಪಿಎಸ್ಐ ನಾಗರಾಜು, ಎಎಸ್ಐ ಸಾಕ್ಷ್ಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ಕೊಡಿಗೇನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಮಯಕ್ಕೆ ಸರಿಯಾಗಿ ಯಂತ್ರಗಳ ಸೌಲಭ್ಯ ಕಲ್ಪಿಸಿ ಬೆಳೆ ಬೆಳೆಯಲು ಅಧಿಕಾರಿಗಳು ಸಹಕರಿಸಬೇಕು, ಹೀಗೆಂದು ಶಾಸಕ ಕೃಷ್ಣಾರೆಡ್ಡಿ ಹೇಳಿದರು. ತಾಲೂಕಿನ ಕೈವಾರ ಗ್ರಾಮದ ಭೈರವೇಶ್ವರ ಶಾಲಾ ಸಮೀಪ ಕೃಷಿ ಇಲಾಖೆ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಅವರ ಸಂಯುಕ್ತ ಆಶ್ರಯದಲ್ಲಿ ಕೃಷಿ ಯಂತ್ರಧಾರೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು, ಸರ್ಕಾರದಿಂದ ಬರುವ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಕಾರ್ಯಕ್ರಮಕ್ಕೆ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಚಾಲನೆ ನೀಡಿದರು. ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ತಾಲೂಕಿನ ರೈತರು ಮಳೆ ಆಧಾರಿತ ಕೃಷಿಯನ್ನು ನಂಬಿದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಅವರ ಕೃಷಿ ಚಟುವಟಿಕೆಗೆ ಅನುಕೂಲವಾಗುವಂತೆ ಸಮಯಕ್ಕೆ ಸರಿಯಾಗಿ ಯಂತ್ರಗಳ ಸೌಲಭ್ಯ ಕಲ್ಪಿಸಿ ಸಮಯಕ್ಕೆ ಸರಿಯಾಗಿ ಬೆಳೆ ಬೆಳೆಯಲು ಅಧಿಕಾರಿಗಳು ಸಹಕರಿಸಬೇಕು ಎಂದರು. ಬಿಸ್ನೆಸ್ ಫಾರ್ ಡೆವಲಪ್ಮೆಂಟ್ ಅಂತ ಅಂದರೆ ಸಣ್ಣ ಸಣ್ಣ ರೈತರಿಗೆ ಇದು ಭಾಳ ಅನುಕೂಲವಾಗುವಂಥ ರೀತಿಯಲ್ಲಿ ಈಗಾಗಲೇ ನಮ್ಮಲ್ಲಿ 3 ಕಡೆ ಇದೆ. ಈಗ ಕೈವಾರ ಈ ಹೋಬಳಿಗೂ ಕೂಡ ಇವತ್ತು ಇದನ್ನು ಪ್ರಾರಂಭ ಆಗ್ತದೆ. ಇದರ ವಿಚಾರ ಏನು ಅಂತ ಹೇಳಿದ್ರೆ, ಹಿಂದೆ ನಾವು ರೈತರಿಗೆ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ಕೊಡ್ತಾಯಿದ್ವಿ. ಸಣ್ಣ ಸಣ್ಣ ರೈತರು ಟ್ರ್ಯಾಕ್ಟರ್ಗಳು ಮತ್ತು ಇವೆಲ್ಲ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಸರ್ಕಾರದಿಂದನೇ ಅವ್ರಿಗೆ ಒಂದು ರೀತಿ ಸಬ್ಸಿಡಿ ಥರ ಇದು ಭಾಳ ಕಡಿಮೆ ದರದಲ್ಲಿ ಯಂತ್ರೋಪಕರಣಗಳನ್ನು ಕೊಡುವಂಥದ್ದು ಆಗ್ತಾಯಿತ್ತು. ಈಗ ಅದು ಕೂಡ ಎಲ್ಲೋ ಒಂದು ಕಡೆ ತಗೊಂಡು ಹೋದಾಗ ಅದು 1 ಗಂಟೆ ಅಥವಾ 2 ಗಂಟೆ ಅಂತ ತಗೊಂಡು ಹೋದಾಗ ಅದು ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ, ಅದು ದುರುಪಯೋಗ ಕೂಡ ಆಗ್ತಾಯಿತ್ತು. ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನೋ ಒಂದು ಕಾರುಗಳೆಲ್ಲ ಕಿತ್ತಾಕೋದು ಇನ್ನೊಂದು ಅದೆಲ್ಲ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇದು ಬೇರೆ ರೂಪದಲ್ಲಿ ಇದನ್ನು ತರಬೇಕು ಅಂತೇಳಿ ಇವತ್ತು ಟ್ರ್ಯಾಕ್ಟ್ರ್ಗಳು ಬೇರೆ ಒಂದು PPP ಮಾಡೆಲಲ್ಲಿ ಒಂದು ಸಂಸ್ಥೆಗೆ ಕೊಟ್ಟು ಅವರು ನಿರ್ವಹಣೆ ಮಾಡುವಂಥ ಒಂದು ಇದರಲ್ಲಿ ಇವತ್ತು 2 ಟ್ರ್ಯಾಕ್ಟ್ರ್ಗಳನ್ನು ಕೊಟ್ಟಿದ್ದೇವೆ. ಬಹುಶಃ ಇನ್ನೂ ಒಂದು 2-3 ಟ್ರ್ಯಾಕ್ಟ್ರ್ಗಳು ಬರ್ತವೆ. ಬಹುಶಃ ರೈತರು ಇಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ, ಯಾರ್ಯಾರಿಗೆ ಇದು ಎಷ್ಟೆಷ್ಟು ಗಂಟೆಗಳ ಕಾಲ ಅವಶ್ಯಕತೆ ಇರುತ್ತೋ ಅವರು ಇಲ್ಲಿ ಬಂದು ಅವ್ರ ಹೆಸರು ಟೆಲಿಫೋನ್ ನಂಬರೆಲ್ಲ ರಿಜಿಸ್ಟರ್ ಮಾಡಿದ್ರೆ ಫಸ್ಟ್ ಯಾರು ಮಾಡಿರ್ತಾರೆ ಅವರಿಗೆ ಆದ್ಯತೆ ಮೇರೆಗೆ ಅದನ್ನು ಕೊಡುವಂಥದ್ದು. ಎನ್ಐ ವೇಳೆ ತಾಲೂಕು ದಂಡಾಧಿಕಾರಿ ಹನುಮಂತರಾಯಪ್ಪ, ಉಪನಿರ್ದೇಶಕರಾದ ಅನುರೂಪ,
ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಚ್ ನಾರಾಯಣಸ್ವಾಮಿ, ಕೃಷಿಕ ಸಮಾಜ ಅಧ್ಯಕ್ಷ ಗೋವಿಂದಪ್ಪ, ಮುಖಂಡರಾದ ಕೈವಾರ ಸುಬ್ಬಾರೆಡ್ಡಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ ಚಿಂತಾಮಣಿ. ಇಂದು ಗುಡಿಬಂಡೆ ಪಟ್ಟಣದ ನ್ಯಾಯಾಲಯದ ಮುಂಭಾಗದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಕಾರ್ಮಿಕ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಟುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶ್ರೀ ಶಿವಕುಮಾರ್ ಆರ್, ಕಾರ್ಮಿಕ ನಿರೀಕ್ಷಕ ಕಲಾವಣಿ, ವಕೀಲರ ಸಂಘದ ಅಧ್ಯಕ್ಷ ಶಿವಪಾಪಿ, ಹಿರಿಯ ವಕೀಲರಾದ ಶ್ರೀ ರಾಮನಾಥ ರೆಡ್ಡಿ, ಲಕ್ಷ್ಮೀನಾರಾಯಣ, ನಾರಾಯಣಸ್ವಾಮಿ, ನಂದೀಶ್ವರ ರೆಡ್ಡಿ, ನರಸಿಂಹಪ್ಪ, ಮಹೇಶ್ ಉಪಸ್ಥಿತರಿದ್ದರು. ಮತ್ತು ಕಾರ್ಮಿಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಈ ದಿನ ಕಟ್ಟಡ ಕಾರ್ಮಿಕರಿಗೆ ಒಂದು ಸುರಕ್ಷತಾ ಕಿಟ್ಗಳನ್ನು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಎಲ್ಲ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಈ ಒಂದು ಸ್ಕೀಮ್ನ ತೆಗೆದುಕೊಂಡು ಅದನ್ನ ಸುರಕ್ಷಿತವಾಗಿರಬೇಕು, ಕೋವಿಡ್ನ ಎದುರಿಸಬೇಕು, ಎಲ್ಲ ರೀತಿ ಜಾಗೃತಿ ವಹಿಸಬೇಕು. ಮುಂದಿನ ದಿನದಲ್ಲಿ ಮೂರನೇ ಅಲೆ ಬರ್ತೈತೆ, ಅದೆಲ್ಲ ಹೀಗೆ ನಾವು ತಯಾರಾದರೆ ಆ ಮೂರನೇ ಅಲೆ ಕೊರೋನಾ ನಾವು ಹಿಮ್ಮೆಟ್ಟಿಸ್ಬೋದು ಅಂತ. ತಾಲೂಕಿನ ಅಪ್ಪೇಗೌಡನಹಳ್ಳಿಯ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಯಮನಪ್ಪ ಕರೆ ಹನುಮಂತಪ್ಪ ರವರು ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಮತ್ತು ನೈರ್ಮಲ್ಯೀಕರಣ ಕಿಟ್ ಅನ್ನು ವಿತರಿಸಿದರು. ತಾಲೂಕಿನ ಅಪ್ಪೇಗೌಡನಹಳ್ಳಿಯಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಶುಕ್ರವಾರ ಸುರಕ್ಷತಾ ಮತ್ತು ನೈರ್ಮಲ್ಯೀಕರಣ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ವತಿಯಿಂದ ಪ್ರತ್ಯೇಕವಾಗಿ ಒದಗಿಸಿರುವ ಸುರಕ್ಷತಾ ಮತ್ತು ನೈರ್ಮಲ್ಯೀಕರಣ ಕಿಟ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಜೊತೆಗೆ ಕೆಲಸದ ಸ್ಥಳದಲ್ಲಿ ನೈರ್ಮಲ್ಯ ಮತ್ತು ವೈಯಕ್ತಿಕ ಅಂತರ ಕಾಪಾಡಿಕೊಂಡು ಆರೋಗ್ಯ ರಕ್ಷಿಸಿಕೊಳ್ಳಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಕರೆ ನೀಡಿದರು. ಎರಡನೇ ಎಲೆ ಬಹಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ತುಂಬಾ ಸಾವು ನೋವು ಆದಂತ ಘಟನೆ ತಮ್ಮೆಲ್ಲರಿಗೆ ಗೊತ್ತಿದೆ. ಆ ಮಹಾಮಾರಿಯಿಂದ ತಪ್ಪಿಸಿಕೊಳ್ಳಲು ನಾವೆಲ್ಲ ಆರೋಗ್ಯದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸಬೇಕಾದಂಥ ಆದ್ಯತೆ ಇರೋದರಿಂದ ಮಾನ್ಯ ಕರ್ನಾಟಕ ಸರ್ಕಾರ ಕಿಟ್ಗಳನ್ನು ಕೊಡಲಾಗಿದೆ. ಆ ಕಿಟ್ಗಳನ್ನು ಇಲಾಖೆಯ ಕಾರ್ಮಿಕ ಇಲಾಖೆಯಿಂದ ಮತ್ತು ಕರ್ನಾಟಕ ಸರ್ಕಾರದ ಕಾನೂನು ಸೇವಾ ಪ್ರಾಧಿಕಾರದ ಸಂಯೋಗದಲ್ಲಿ ಕೊಡೋದರಿಂದ ಅವುಗಳನ್ನು ಈಸ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದನ್ನು ಉಪಯೋಗ ಮಾಡಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಯಾವುದೇ ರೀತಿಯಿಂದ ಶುಚಿತ್ವಕ್ಕೆ ಮತ್ತು ಇದಕ್ಕೆ ಆರೋಗ್ಯಕ್ಕೆ ಏನು ತೊಂದರೆ ಆಗದಂತ ಮಾಡಿಕೊಳ್ಳಿ ಅಂತ ಸಂದರ್ಭ ಹೇಳಿ ಅವಕಾಶ ಮಾಡಿಕೊಟ್ಟಕ್ಕೆ ಸಂಘಟ ಬಂದು ತಮಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಏನು ಸರ್ಕಾರದ ಯೋಜನೆ ಇದೆ ಯೋಜನೆಯನ್ನು ತಲುಪಿಸ್ಕೊಳ್ಳಿಕ್ಕೆ ನಾವು ಇವತ್ತು ಆಗಮಿಸಿದ್ವಿ. ಅಷ್ಟೇ ಈ ವಿಚಾರದಲ್ಲಿ ಆ ಒಂದು ಕಾರಣದಿಂದ ಈ ಘಟ್ಟದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಈ ಕಷ್ಟಕಾಲದ ಘಟ್ಟದಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ನಾವು ನಮ್ಮ ಮಾನ್ಯ ನ್ಯಾಯಮೂರ್ತಿ ವಿಚಾರವನ್ನು ನಮ್ಮ ಇಲಾಖೆಯಿಂದ ಮತ್ತು ಕಾರ್ಮಿಕ ಇಲಾಖೆಯಿಂದ ರಿಕ್ವೆಸ್ಟ್ ಬಂದಾಗ ನಮ್ಮ ಇಲಾಖೆಯಿಂದ ನಿರ್ದೇಶನ ಬಂದಾಗ ಖಂಡಿತವಾಗಿ ಇದನ್ನು ನಾವು ಆಕ್ಟಿವ್ ಪಾಲ್ಗೊಳ್ಬೇಕು ಅಂತೇಳಿ ಸಾಹೇಬರು ತೀರ್ಮಾನ ಮಾಡಿ ಖಂಡಿತ ಸೇರೋಣ ರೀ. ಎಲ್ಲೇ ಆಗಲಿ ಬೇಕಾದ್ರೂ ಹೋಗಿ ಸೇರಿಕೊಂಡು ಇದನ್ನು ಆ ಯೋಜನೆಯನ್ನು ಅವರಿಗೆ ತಲುಪಿಸೋಣ ಅನ್ನೋಂಥ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಈ ವೇದಿಕೆಗೆ ಆಸೀನರಾಗಿದ್ದೀವಿ. ಹಾಗಾಗಿ ಇನ್ನು ಕಾರ್ಮಿಕ ನಿರೀಕ್ಷಕಿಯ ಮಂಜುಳಾ ಅವರು ಮಾತನಾಡಿ, ಕಾರ್ಮಿಕ ಇಲಾಖೆಯು ಕಟ್ಟಡ ಕಾರ್ಮಿಕರಿಗೆ ಪಂಚಣಿ, ಮದುವೆ, ಹೆರಿಗೆ, ಶಿಕ್ಷಣ, ವೈದ್ಯಕೀಯ ವೆಚ್ಚ ಮುಂತಾದ ಸೌಲಭ್ಯಗಳನ್ನು ನೀಡುತ್ತಿದೆ. ನೋಂದಾಯಿತ ಕಾರ್ಮಿಕರಿಗೆ ಕೋವಿಡ್ ಲಾಕ್ಡೌನ್ ಕಾರಣಕ್ಕೆ 3,000 ರೂಪಾಯಿ ಮೊತ್ತವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಎಲ್ಲ ಕಾರ್ಮಿಕರು ಸರ್ಕಾರದಿಂದ ಬಂದಿರುವ ಆಹಾರ ಮತ್ತು ಸುರಕ್ಷತಾ ಕಿಟ್ಗಳನ್ನು ಪಡೆದು ಇಲ್ಲಿಯೇ ಇದ್ದು ಕೆಲಸ ನಿರ್ವಹಿಸಬೇಕು ಎಂದು ಹೇಳಿದರು. ಇನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಂಜು ಕುಮಾರ್ ಎ ಪಚ್ಚಾಪುರೆ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿವಿ ಚಂದ್ರಶೇಖರ್ ಗೌಡ, ಕಾರ್ಯದರ್ಶಿ ಎಂಬಿ ಲೋಕೇಶ್ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ್ ಟಿವಿ, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಪಟ್ಟಣದ ಕೋಟೆ ಬೀದಿಯಲ್ಲಿನ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಪಾಠಶಾಲೆಯಲ್ಲಿ 2021-22 ಸಾಲಿನ ಶಾಲಾ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವಕ್ಕೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಚಾಲನೆ ನೀಡಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಮಕ್ಕಳ ಶೈಕ್ಷಣಿಕವು ಕೋವಿಡ್ ನುಂಗಿ ಹಾಕಿದ್ದು ಹಿಂದೆಂದೂ ಕೇಳರಿಯದ ಪರೀಕ್ಷೆ ಬರೆಯದೆ ಉತ್ತೀರ್ಣರಾಗಿರುವುದು ಬೇಸರದ ಸಂಗತಿ. ಈ ಸಾಲಿನಿಂದ ಮುಂಬರುವ ಶೈಕ್ಷಣಿಕ ವರ್ಷಗಳು ಯಾವುದೇ ತೊಂದರೆಯಾಗದೆ ಪರಿಪೂರ್ಣವಾಗಿ ಪೂರೈಸಲಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹಾರೈಸಿದರು. ಪ್ರಥಮ ದಿನ ಇಡೀ ತಾಲೂಕಿನಾದ್ಯಂತ
ಬಹಳ ಯಶಸ್ವಿಯಾಗಿ ಈ ವರ್ಷದಲ್ಲಿ ಆದಂಥ ಗಣ್ಯಾಂತರ ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿದ್ಯೆ ಕಲಿಯೋದಕ್ಕೆ ಅನಾನುಕೂಲ ಆಗಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಒಡೆದೋಡಿಸಿ ನೂತನ 2021-22 ಸಾಲಿನ ಶೈಕ್ಷಣಿಕ ವರ್ಷ ಉತ್ತಮವಾಗಿ ಈ ದೇಶದ ಭಾವಿ ಪ್ರಜೆಗಳ ಭವಿಷ್ಯದ ನಿರ್ಮಾಣಕ್ಕಾಗಿ ಆ ಭಗವಂತ ಯಾವುದೇ ಒಂದು ಈ ಅನಾಹುತಗಳು ಆಗದಿರಲಿ ಅಂತ ನಾನು ಶುಭ ಹಾರೈಸುತ್ತೇನೆ ಪುರಸಭಾಧ್ಯಕ್ಷೆ ರೇಖಾ ಅವರು ಮಾತನಾಡಿ ಮಕ್ಕಳ ಕಲಿಕೆ ಚಿಕ್ಕ ವಯಸ್ಸಿನಿಂದಲೇ ಆಗಬೇಕು ಮಕ್ಕಳು ಚಿಕ್ಕಂದಿನಿಂದಲೇ ಓದಿನ ಕಡೆ ಗಮನ ಹರಿಸಿದರೆ ಮುಂದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಉನ್ನತ ವ್ಯಾಸಂಗಕ್ಕೆ ಅನುಕೂಲವಾಗುತ್ತದೆ ಈಗ ಮಕ್ಕಳು ಪಡುವ ಶ್ರಮ ಮುಂದಿನ ಜೀವನದಲ್ಲಿ ಶ್ರಮವಿಲ್ಲದೆ ಜೀವನ ಸಾಗಿಸಬಹುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಶಿಕ್ಷಣಾಧಿಕಾರಿ ಅಶ್ವಥ್ ನಾರಾಯಣ್ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿ ಮುನೇಗೌಡ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮುನೇಗೌಡ ಪುರಸಭಾ ಉಪಾಧ್ಯಕ್ಷೆ ಪುಷ್ಪಲತಾ ಇತರರು ಇದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ಮಾಗಡಿಯ ಜ್ಯೋತಿ ನಗರದಲ್ಲಿ ಬಡವರಿಗೆಂದು ಸರ್ಕಾರದ ವತಿಯಿಂದ ನಿರ್ಮಾಣವಾಗಿರುವ 14ನೇ ವಾರ್ಡಿನ ಆಶ್ರಯ ಬಡಾವಣೆಯಲ್ಲಿ ಇಲ್ಲೊಬ್ಬ ಗ್ರಾಮ ಪಂಚಾಯಿತಿ ಅಧಿಕಾರಿಯೇ ನಕಲಿ ಖಾತೆ ಮಾಡಿಸಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ ಹೀಗೆಂದು ಸ್ಥಳೀಯ ಹಿರಿಯ ಪತ್ರಕರ್ತರಾದಂಥ ಜಯಾನಂದ ಸ್ವಾಮಿ ಆರೋಪಿಸಿದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣದ ಜ್ಯೋತಿ ನಗರದ ಆಶ್ರಯ ಬಡಾವಣೆಯಲ್ಲಿ 16 ವರ್ಷಗಳ ಹಿಂದೆ ಬಡವರಿಗೆಂದು ಪುರಸಭಾ ವತಿಯಿಂದ ಸೈಟ್ಗಳನ್ನು ನಿರ್ಮಿಸಿ ಮಾರಾಟ ಮಾಡಿದ್ದು ಸದ್ಯ ಇಲ್ಲೊಬ್ಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ಎನ್ ಗಂಗಯ್ಯ ಎಂಬಾತ ಪುರಸಭಾ ಅಧಿಕಾರಿಗಳ ಲಂಚಬಾಕತನದಿಂದ ಸೈಟ್ ನಂಬರ್ 249/1 ಎಂದು ನಕಲಿ ಖಾತೆ ಸೃಷ್ಟಿಸಿ ರಸ್ತೆಯ ಮಧ್ಯದಲ್ಲಿಯೇ ಬೋರ್ ಕೊರೆಸಿ ದೊಡ್ಡದಾದ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿಯೇ ಬಿಟ್ಟಿದ್ದಾನೆ ಇಲ್ಲಿನ ಪುರಸಭೆಗೆ ಸುಮಾರು 6 ತಿಂಗಳಿನಿಂದ ಅರ್ಜಿ ಸಲ್ಲಿಸಿ ಪುರಸಭಾ ಆಸ್ತಿಯನ್ನ ಕಾಪಾಡುವಂತೆ ಮನವಿ ಮಾಡಿದ್ದರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇಂದು ಭ್ರಷ್ಟ ಪಿಡಿಒ ಅಧಿಕಾರಿಯೇ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ ಎಂದು ಸ್ಥಳೀಯ ಹಿರಿಯ ಪತ್ರಕರ್ತ ಜಯಾನಂದ ಸ್ವಾಮಿ ಆರೋಪಿಸಿದ್ದಾರೆ ಇನ್ನು ಅಕ್ರಮ ಕಟ್ಟಡಕ್ಕೆ ಮುಂದಾಗಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗಯ್ಯ ಎಂಬಾತ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೊತ್ತಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈತನ ಅಕ್ರಮ ಖಾತೆ ವಿಚಾರವಾಗಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕ್ಷಿ ಸಮೇತ ಮನವಿ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಸದ್ಯಕ್ಕೆ ಜಿಲ್ಲಾಧಿಕಾರಿಯವರಿಗೆ ಇಲ್ಲಿನ ಪುರಸಭಾ ಆಸ್ತಿಗೆ ಸಂಬಂಧಪಟ್ಟ ಮಾಹಿತಿ ಒದಗಿಸಿ ಆಸ್ತಿ ಕಾಪಾಡುವಂತೆ ಮನವಿ ಮಾಡಿದ್ದೇನೆ ಆದ ಕಾರಣ ಇಂದು ನೆಪ ಮಾತ್ರಕ್ಕೆ ಪುರಸಭಾ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ ಮುಂದಿನ ಕ್ರಮದ ಬಗ್ಗೆ ಪ್ರಶ್ನಿಸಿದಾಗ ಹಾರಿಕೆ ಉತ್ತರ ನೀಡಿದ್ದಾರೆ ಸರ್ಕಾರಿ ಆಸ್ತಿ ಪ್ರತಿಯೊಬ್ಬರ ಹಕ್ಕು ಕೂಡಲೇ ಸಂಬಂಧಪಟ್ಟವರು ಈ ವಿಚಾರವಾಗಿ ಗಮನ ಹರಿಸಿ ನನ್ನ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಹಿರಿಯ ಪತ್ರಕರ್ತ ಜಯಾನಂದ ಸ್ವಾಮಿ ಮನವಿ ಮಾಡಿದ್ದಾರೆ ಮಾಗಡಿ ಪುರಸಭೆಯಲ್ಲಿ ಅಕ್ರಮವಾಗಿ ಖಾತೆ ಮಾಡೋದು ಅಕ್ರಮವಾಗಿ ಖಾತೆ ವರ್ಗಾವಣೆ ಮಾಡೋದು ಒಂದು ದೊಡ್ಡ ದಂಧೆಯಾಗ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಸರ್ಕಾರಿ ಆಸ್ತಿ ಪುರಸಭೆ ಆಸ್ತಿನ ಕಳಿಸ್ತಾ ಇದ್ದಾರೆ ಅಧಿಕಾರಿಗಳು ಈ ಬಗ್ಗೆ ನಾನು ಸುಮಾರು ಎಷ್ಟೋ ಪುರಸಭೆ ಆಸ್ತಿಗಳನ್ನು ಉಳಿಸಿ ಅಕ್ರಮವಾಗಿ ಬೇರೆ ಖಾತೆ ಮಾಡಿಕೊಟ್ಟಿದ್ದನ್ನು ಮತ್ತೆ ವಾಪಸ್ ಪುರಸಭೆ ವಶಕ್ಕೆ ತಗೊಂಡು ಪುರಸಭೆ ಸ್ವತ್ತು ಅಂತ ಬೋರ್ಡ್ ಹಾಕ್ಸಿರ್ತಕ್ಕಂಥದ್ದು ದಾಖಲೆ ಇದೆ ಇಂಥದ್ರಲ್ಲಿ ನನ್ನ ಕಣ್ಣು ತಪ್ಪಿಸಿ ಹೀಗೆ ಅಕ್ರಮ ಖಾತೆಗಳನ್ನು ಮಾಡೋದು ಮುಂದುವರ್ಸ್ಕೊಂಡು ಬರ್ತಾನೆ ಇದ್ದಾರೆ ಅಧಿಕಾರಿಗಳು ಏನೇ ಆಗಲಿ ಜ್ಯೋತಿ ನಗರದ ಆಶ್ರಯ ಬಡಾವಣೆಯಲ್ಲಿ ನಿವೇಶನಗಳಿಗೆ ಬೇಡಿಕೆ ಹೆಚ್ಚಿದ ಹಿನ್ನೆಲೆ ಜಯಾನಂದ ಸ್ವಾಮಿ ಆರೋಪಿಸಿರುವಂತೆ ಬಲ್ಲವರು ಹಾಗೂ ಕಾನೂನು ತಿಳಿದವರು ಇಂತಹ ರಸ್ತೆ ಮಧ್ಯದಲ್ಲಿ ಮನೆ ಕಟ್ಟಲು ಮುಂದಾಗಿರುವುದು ಅಧಿಕಾರಿಗಳು ತಲೆ ತಗ್ಗಿಸುವಂತಹ ಕೆಲಸವಾಗಿದೆ ಈ ವರದಿ ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪಿಡಿಒ ಗಂಗಯ್ಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಿದೆ
ತಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ಮಾಗಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸರಳ, ಸಜ್ಜನ, ಸ್ನೇಹಜೀವಿ ಎಂದು ಹೆಸರು ಗಳಿಸಿದ್ದ ಎಂ ಮುನಿಕೃಷ್ಣಪ್ಪ ಹೃದಯಾಘಾತದಿಂದ ಇಂದು ಬೆಳಗ್ಗೆ ನಿಧನರಾದರು. ನಂದಿ ವಿಜಯ ದಿನಪತ್ರಿಕೆಯ ಸಂಪಾದಕರು ಸಹ ಆಗಿದ್ದ ಮುನಿಕೃಷ್ಣರವರ ಅಂತಿಮ ದರ್ಶನವನ್ನ ಜಿಲ್ಲಾಧಿಕಾರಿ ಆರ್ ಲತಾ ಸೇರಿದಂತೆ ಹಲವಾರು ಪ್ರಮುಖರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮೃತರ ಪುತ್ರ ಪುತ್ರಿ ಹಾಗೂ ಅಪಾರ ಬಂಧುವರ್ಗವನ್ನು ಹಾಗೂ ಸ್ನೇಹವರ್ಗವನ್ನ ಕೂಡ ಅಗಲಿದ್ದಾರೆ. ಎಂ ಮುನಿಕೃಷ್ಣನವರ ನಿಧನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಹಾಗೂ ಜಿಲ್ಲಾ ಕೇಂದ್ರಗಳಿಂದ ಪತ್ರಕರ್ತರುಗಳು ಆಸ್ಪತ್ರೆಗೆ ಆಗಮಿಸಿದರು. ಮೃತರ ಅಂತಿಮ ದರ್ಶನಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು, ಮುನಿಕೃಷ್ಣಪ್ಪ ನಿಧನಕ್ಕೆ ಉಸ್ತುವಾರಿ ಮಂತ್ರಿ ಡಾ ಕೆ ಸುಧಾಕರ್ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ, ಉಪವಿಭಾಗಾಧಿಕಾರಿ ರಘುನಂದನ್, ರೈತ ಮುಖಂಡ ಯಲುವಳ್ಳಿ ರಮೇಶ್ ಒಳಗೊಂಡಂತೆ ಹಲವಾರು ಮಂದಿ ಗಣ್ಯರುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ರಾಜಕಾರಣಿಗಳು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಗಮಿಸಿ ಮೃತರ ಅಂತಿಮ ದರ್ಶನ ಪಡೆದು ತಮ್ಮ ಗೌರವವನ್ನು ಸೂಚಿಸಿದರು. ಪತ್ರಿಕೋದ್ಯಮ ವೃತ್ತಿಯಲ್ಲಿ ಹಲವಾರು ವರ್ಷಗಳಿಂದ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದ ಎಂ ಮುನಿಕೃಷ್ಣ ಕೋಲಾರ ಧ್ವನಿ ಪತ್ರಿಕೆ ಮೂಲಕ ವರದಿಗಾರರಾಗಿ ವೃತ್ತಿ ಆರಂಭಿಸಿದ ನಂತರ ಪತ್ರಿಕೆ ಸಂಪಾದಕರಾಗಿದ್ದರು. ಮೂಲತಃ ಪತ್ರಿಕಾ ಛಾಯಾಗ್ರಾಹಕರಾಗಿ ಸ್ವತಃ ಸ್ಟುಡಿಯೋ ಮಾಲೀಕರಾಗಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆಗೊಂಡಿದ್ದರು. ನಂತರ ವೃತ್ತಿ ಬಂದವರಲ್ಲಿ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡಿದ್ದರು. ಅಲ್ಲದೆ ಜಿಲ್ಲೆಯ ಪತ್ರಕರ್ತರ ಏಳಿಗೆಗೆ ಪ್ರಾಮಾಣಿಕವಾಗಿ ತಮ್ಮ ಕೈಲಾದ ಸೇವೆಯನ್ನ ಸಲ್ಲಿಸಿದರು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಅವರ ಅಂತ್ಯ ಸಂಸ್ಕಾರವನ್ನ ಅವರ ಹುಟ್ಟೂರು ಜಾತವಾರ ಹೊಸಳ್ಳಿಯಲ್ಲಿ ನೆರವೇರಿಸಲಾಯಿತು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.